इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। कर्नाटक चैप्टर परवागी ಮತ್ತು ಬೆಳಗಾವಿ ಜಿಲ್ಲೆ ನಾಗರಿಕರ ಜಾಗೃತಿ ವೇದಿಕೆ ಪರವಾಗಿ ನಾನು ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ಆತ್ಮೀಯವಾಗಿ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತೇನೆ. ಹಾಗೆಯೇ ದಿಲ್ಲಿಯ ರಾಜ್ಘಾಟ್ನಿಂದ ಜನವರಿ 30ನೇ ತಾರೀಕು ಏನು ಸಮಾಜವಾದಿ ಯಾತ್ರೆಯನ್ನು ಪ್ರಾರಂಭಿಸಿದ್ದಾರೆ ಸಮಾಜವಾದಿ ಆಂದೋಲನದ ಹಿರಿಯ ನಾಯಕರು ಸನ್ಮಾನ್ಯ ಶ್ರೀಯುತ ಅರುಣ್ ಕುಮಾರ್ ಶ್ರೀವಾಸ್ತವ ಅವರು ಮತ್ತು ಸನ್ಮಾನ್ಯ ಶ್ರೀಯುತ ಸುನೀಲಮ್ಮ ಅವರು ಡಾಕ್ಟರ್ ಸುನೀಲಮ್ಮ ಅವರು ಹಾಗೂ ಶ್ರೀಯುತ ಬಿ ಆರ್ ಪಾಟೀಲ್ ಅವರು ಈ ಸಮಾಜವಾದಿ ನಾಯಕರನ್ನು ಮತ್ತು ಅವರ ಜೊತೆಗೆ ಅನೇಕ ಜನ ಉತ್ತರ ಪ್ರದೇಶ ಬಿಹಾರ್ ಹರಿಯಾಣ ದೆಹಲಿಯಿಂದ ಅನೇಕ ಸಮಾಜವಾದಿ ಆಂದೋಲನದ ಕಾಂಪ್ರೇಟ್ಸ್ ಅವರೆಲ್ಲ ಈ ಸಭೆಗೆ ಆಗಮಿಸಿದ್ದಾರೆ. ನಮ್ಮ ಸಮಾಜವಾದಿ ಸಮಾಗಮದ ಪರವಾಗಿ ಮತ್ತು ಬೆಳಗಾವಿ ಜಿಲ್ಲೆ ನಾಗರಿಕರ ಜಾಗೃತಿ ವೇದಿಕೆ ಪರವಾಗಿ ಆ ನಾಯಕರನ್ನು ಮತ್ತು ಆ ಗೆಳೆಯರನ್ನು ಆತ್ಮೀಯವಾಗಿ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತೇನೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀಯುತ ಅರುಣ್ ಕುಮಾರ್ ಶ್ರೀವಾಸ್ತವ ಅವರು ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಸುನೀಲಂಜಿ ಅವರು ಮಾತಾಡ್ತಾರೆ. ಅರುಣ್ ಕುಮಾರ್ ಶ್ರೀವಾಸ್ತವ ಅವರು ಸಮಾಜವಾದಿ ಆಂದೋಲನದ ಹಿರಿಯ ನಾಯಕರು ಜಯಪ್ರಕಾಶ್ ನಾರಾಯಣ ಅವರಿಂದ ಪ್ರಭಾವಿತರಾಗಿ ಅವರ ವಿದ್ಯಾರ್ಥಿ ಜೀವನದ ಹೈಸ್ಕೂಲ್ ಕಾಲೇಜ್ ಮಟ್ಟದಲ್ಲಿ ಸಂದರ್ಭದಲ್ಲಿ ಅವರು ಜಯಪ್ರಕಾಶ್ ನಾರಾಯಣ ಅವರ ಚಳವಳಿಯಿಂದ ಪ್ರಭಾವಿತರಾಗಿ 1975, 1976, 1977 ಆ ದಿನಗಳಲ್ಲಿ ತುರ್ತು ಪರಿಸ್ಥಿತಿ ವಿರುದ್ಧ ಮತ್ತು ಜಯಪ್ರಕಾಶ್ ನಾರಾಯಣ ಅವರ ಆಂದೋಲನದ ಪರವಾಗಿ ಅವರು ಭಾಗವಹಿಸಿದವರು. ನಂತರ ಜನತಾ ದಳ, ಜನತಾ ಪಕ್ಷ ಎಲ್ಲ ಏನು ಜಯಪ್ರಕಾಶ್ ನಾರಾಯಣ ಅವರ ಕನಸಿನ ಕೂಸುಗಳಾಗಿದ್ದವು. ಆ ಪಕ್ಷಗಳಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ, ಹೆಗ್ಡೇಜಿ ಅವರ ಆತ್ಮೀಯರಾಗಿ, ವಿ ಪಿ ಸಿಂಗ್ ಅವರ ಗೆಳೆಯರಾಗಿ ಸಾಕಷ್ಟು ಅವರು ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಕೂಡ ಸಮಾಜವಾದಿ ಚಳವಳಿಯಲ್ಲಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರಿಂದ ಪ್ರಭಾವಿತರಾಗಿ, ಜಯಪ್ರಕಾಶ್ ನಾರಾಯಣ ಅವರಿಂದ ಪ್ರಭಾವಿತರಾಗಿ, ಮಹಾತ್ಮ ಗಾಂಧೀಜಿ ಅವರಿಂದ ಪ್ರಭಾವಿತರಾಗಿ ಅವರು ದೇಶಾದ್ಯಂತ ಗಾಂಧಿಯವರ ಮತ್ತು ಸಮಾಜವಾದಿ ವಿಚಾರಧಾರೆಯನ್ನು ಹರಡ್ತಾ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಡಾಕ್ಟರ್ ಸುನೀಲಮ್ಮ ಅವರು ಮೂಲತಃ ಮಧ್ಯಪ್ರದೇಶದವರು. 3 ಸಾರಿ ಮಧ್ಯಪ್ರದೇಶದಲ್ಲಿ ಶಾಸಕರಾಗಿದ್ದರು. ಅವರು 1 ಬಾರಿ ಅಲ್ಲಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅವರು ಕೂಡ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಅನುಯಾಯಿಗಳು. ಜಯಪ್ರಕಾಶ್ ನಾರಾಯಣ ಅವರ ಚಳವಳಿಯಿಂದ ತಮ್ಮ ರಾಜಕೀಯ ಸಾರ್ವಜನಿಕ ಜೀವನವನ್ನು ಪ್ರಾರಂಭಿಸಿದಂತಹ ಡಾಕ್ಟರ್ ಸುನೀಲಮ್ಮ ಅವರು ಇವತ್ತು ಮತ್ತೆ ಸಮಾಜವಾದದ ಚಳವಳಿಯನ್ನು ಮರುಸ್ಥಾಪನೆ ಮಾಡಬೇಕು, ಅದನ್ನು ಗಟ್ಟಿಗೊಳಿಸಬೇಕು ಅಂಥೇಳಿ ಈ 150ನೇ ಮಹಾತ್ಮ ಗಾಂಧೀಜಿಯವರ ಜಯಂತಿ ಸಂದರ್ಭದಲ್ಲಿ ಅವರು, ಶ್ರೀವಾಸ್ತವ ಅವರು, ಇನ್ನೂ ಅನೇಕ ಹಿರಿಯ ನಾಯಕರು, ಮೇಧಾ ಪಾಟ್ಕರ್ ಅವರು, ಬಿ ಜಿ ಪಾರೀಖ್ ಅವರು, ಹರ್ಭಜನ್ ಸಿಂಗ್ ಸಿದ್ದು ಅವರು ದೆಹಲಿಯಿಂದ ಈ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ಗೋವಾದಲ್ಲಿ ಸಭೆಗಳಾಗಿತ್ತು, ಎಲ್ಲ ಸಭೆಗಳನ್ನು ಮುಗಿಸ್ಕೊಂಡು ಇವತ್ತು ಬೆಳಗಾವಿಗೆ ಆಗಮಿಸಿದ್ದಾರೆ. ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮೊದಲು ಶ್ರೀಯುತ ಅರುಣ್ ಕುಮಾರ್ ಶ್ರೀವಾಸ್ತವ ಅವರು ತಮ್ಮ ಭಾರತ ಯಾತ್ರೆ ಸಮಾಜವಾದಿ ವಿಚಾರ ಯಾತ್ರೆ ಅಂತ ಇದಕ್ಕೊಂದು ಹೆಸರಿಟ್ಟು ನಾವು ಈ ದೇಶದ ಸಮಾಜವಾದಿ ಸಮಾನ ಮನಸ್ಕರರು ನಿರ್ಣಯ ಮಾಡಿದ್ವಿ. ಅದು ಬೆಂಗಳೂರಿನಲ್ಲಿ ಗಾಂಧಿ ಭವನದಲ್ಲಿ. ಈ ಸಮಾಜವಾದಿ ವಿಚಾರ ಯಾತ್ರೆ ಪ್ರಾರಂಭ ಆದದ್ದು 30 ಜನವರಿ 2020. ಗಾಂಧಿ ಸ್ಮೃತಿ, ಯಾವ ಗಾಂಧೀಜಿಯವರು ಕೊಲೆ ಆಗಿತ್ತು, ಗೋಡ್ಸೆ ಗುಂಡಾಕಿದ್ರು, ಆ ಸ್ಥಳದಿಂದ ಯಾತ್ರೆ ಪ್ರಾರಂಭ ಆಯಿತು. ಪ್ರಾರಂಭದ ಹಂತದಲ್ಲೇ ಬೆಳಗ್ಗೆ ನಾವು ಗಾಂಧಿ ಸ್ಮೃತಿ ಹತ್ರ ಸೇರಿ ನಾವೆಲ್ಲರೂ ಗಾಂಧಿಗೆ ನಮ್ಮ ನಮನವನ್ನು ಸಲ್ಲಿಸಿ ಅಲ್ಲಿಂದ ಯಾತ್ರೆ ಹೊರಡಬೇಕನ್ನೋಷ್ಟರಲ್ಲಿ ನಮ್ಮನ್ನು ಅಲ್ಲಿ ಪೊಲೀಸರು ಬಂಧಿಸಿದರು.
ಮೂರು ಗಂಟೆಗಳ ಕಾಲ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡಿ ಹಾಕಿದ್ರು. ಇದರಲ್ಲಿ ಯಾವುದೇ ನಾವು ಕಾನೂನನ್ನು ಕೈಗೆ ತಗೊಳ್ಳುವಂಥದ್ದು, ಹಿಂಸೆ ಮಾಡುವಂಥದ್ದು, ಜನರಿಗೆ ಪ್ರಚೋದನೆ ಮಾಡುವಂಥದ್ದು ಅಂಥ ಯಾವುದೇ ಉದ್ದೇಶ ಮತ್ತು ಕಾರ್ಯಕ್ರಮ ನಮ್ಮ ಈ ಒಂದು ಯಾತ್ರೆಯಲ್ಲಿ ಇಲ್ಲ. ಆದರೂ ನಮ್ಮನ್ನು ಅವತ್ತು ಬಂಧನಕ್ಕೆ ಒಳಪಡಿಸಿದ್ರು. ಈಗ ಈ ಯಾತ್ರೆ ಪ್ರಾರಂಭವಾದದ್ದು ಯೋಗೇಂದ್ರ ಯಾದವ್ ಅವರು ಈ ಒಂದು ಯಾತ್ರೆಗೆ ಚಾಲನೆಯನ್ನು ಕೊಟ್ಟರು. ಯಾತ್ರೆ ಪ್ರಾರಂಭವಾಗಿ ಮೊದಲು ದಿಲ್ಲಿ ರಾಜ್ಯದಲ್ಲಿ ಸಭೆಗಳನ್ನು ಮಾಡಿಕೊಂಡು ಹರಿಯಾಣಕ್ಕೆ ಹೋಗಿ ಹರಿಯಾಣದಲ್ಲಿ ಸಭೆಗಳನ್ನು ಮಾಡಿ ಆನಂತರ ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ಗೋವಾ ಮುಗಿಸ್ಕೊಂಡು ಇವತ್ತು ಕರ್ನಾಟಕಕ್ಕೆ ಬಂದಿದ್ದಾರೆ. ಇವತ್ತು ಇಲ್ಲಿ ಸಭೆ ಆಗ್ತದೆ, ಸಾಯಂಕಾಲ 5 ಗಂಟೆಗೆ ಹುಬ್ಬಳ್ಳಿಯಲ್ಲಿ ಸಭೆ ಆಗ್ತದೆ, ನಾಳೆ ಹಾವೇರಿ, ದಾವಣಗೆರೆ ಮುಗಿಸ್ಕೊಂಡು ಚಿತ್ರದುರ್ಗದಲ್ಲಿ ವಸತಿ ಆಗ್ತದೆ, ಆಮೇಲೆ ಚಿತ್ರದುರ್ಗದಿಂದ ಹೊರಟು ಹಿರಿಯೂರು, ಶಿರಾ, ತುಮಕೂರಲ್ಲಿ ಸಭೆ ಆಗ್ತದೆ. ಸಭೆಯಾಗಿ 23ನೇ ತಾರೀಕಿನ ದಿವಸ ಬೆಂಗಳೂರಿನಲ್ಲಿ ಅಲ್ಲಿ ಸಭೆ ನಡೆಸಿ 24ನೇ ತಾರೀಕಿನ ದಿವಸ ತಮಿಳ್ನಾಡಿಗೆ ಹೋಗ್ತಾರೆ. ತಮಿಳ್ನಾಡಿನಿಂದ ಪಾಂಡಿಚೇರಿಗೆ ಹೋಗ್ತಾರೆ, ಪಾಂಡಿಚೇರಿಯಿಂದ ಕೇರಳಕ್ಕೆ ಹೋಗ್ತಾರೆ, ಕೇರಳದಿಂದ ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ, ಆಂಧ್ರ ಪ್ರದೇಶದಿಂದ ತೆಲಂಗಾಣಕ್ಕೆ ಹೋಗ್ತಾರೆ. ತೆಲಂಗಾಣದಲ್ಲಿ 23 ಮಾರ್ಚ್ ಡಾಕ್ಟರ್ ಲೋಹಿಯಾರ್ ಅವರ ಹುಟ್ಟುಹಬ್ಬದ ದಿವಸ ಅಲ್ಲಿ ದೊಡ್ಡ ಸಮಾವೇಶ ಮಾಡಿ ಮೊದಲನೇ ಹಂತದ ಈ ಯಾತ್ರೆ ಅಲ್ಲಿಗೆ ಸಮಾಪ್ತಿ ಆಗ್ತದೆ, ಮೊದಲನೇ ಹಂತದ ಯಾತ್ರೆ. ಇನ್ನು 2 ಹಂತದ ಯಾತ್ರೆ ಪ್ರಾರಂಭ ಆಗಿ ಮುಗಿತದೆ, ಅದು ಬರುವ 31 ಅಕ್ಟೋಬರ್ 2020 ಈ ಯಾತ್ರೆ 31 ಅಕ್ಟೋಬರ್ ವರೆಗೂ ನಡೀತದೆ. ಈ ಯಾತ್ರೆ ಯಾವ ಪಟ್ನಾ ಶಹರದಲ್ಲಿ ಕಾಂಗ್ರೆಸ್ ಸಮಾಜವಾದಿ ಒಂದು ಸಂಸ್ಥೆ ಪ್ರಾರಂಭ ಆಯಿತು ಅವತ್ತು ಅಲ್ಲಿ ನಾವು ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಒಂದು ಹೊಸ ರೂಪ ಕೊಡಲು, ಹೊಸ ವಿಚಾರವನ್ನು ಹೇಳಲು, ಈ ದೇಶದಲ್ಲಿ ಗಾಂಧಿ ಕಂಟಂಥ ಕನಸನ್ನು ಮತ್ತೆ ನನಸು ಮಾಡಲು, ಈ ದೇಶದಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡಲು ಮತ್ತು ಈ ದೇಶದಲ್ಲಿ ದಮನಕಾರಿ ನೀತಿಯನ್ನು ವಿರೋಧಿಸಿ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಯಾತ್ರೆ ನಾವು ಹೊರಟಿದ್ದೇವೆ. ಈಗ ಈ ಯಾತ್ರೆಯ ನೇತೃತ್ವವನ್ನು ನಮ್ಮ ಸ್ನೇಹಿತರಾದಂಥ ಅರುಣ್ ಕುಮಾರ್ ಶ್ರೀವಾಸ್ತವರವರು, ಇವರು ಮೂಲತಃ ಗೋರಖ್ಪುರ್ನವರು, ಉತ್ತರ ಪ್ರದೇಶದವರು. ನಿರಂತರವಾಗಿ ನಮ್ಮ ಅರವಿಂದ್ ಅರ್ವಾಯ್ ಹೇಳಿದಾಗೆ ಗೋರಖ್ಪುರ್ಲಿಂದ ದೆಹಲಿಯವರೆಗೆ ಯಾವತ್ತು ಚಂದ್ರಶೇಖರ್ ಅವರು ಕನ್ಯಾಕುಮಾರಿಯಿಂದ ಪಾದಯಾತ್ರೆ ಪ್ರಾರಂಭ ಮಾಡಿದ್ರು, ಅವನಿಂದ ಇವರು ಕೂಡ ಗೋರಖ್ಪುರ್ಲಿಂದ ಪಾದಯಾತ್ರೆ ಮಾಡಿಕೊಂಡು ದೆಹಲಿಯವರೆಗೆ ಬಂದು ಇವತ್ತು ಇಲ್ಲಿವರೆಗೆ ಚುನಾವಣೆ ರಾಜಕಾರಣದಲ್ಲಿ ಹೋಗದೇನೆ ಬರೇ ಈ ಚಳವಳಿ ರಾಜಕಾರಣದಲ್ಲಿ, ವಿಚಾರದ ರಾಜಕಾರಣದಲ್ಲಿ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಅರುಣ್ ಕುಮಾರ್ ಶ್ರೀವಾಸ್ ಅವರು ಕೂಡ ಮಾತನಾಡ್ತಾರೆ. ಎರಡನೇ ಸುನಿಲಂ, ಡಾಕ್ಟರ್ ಸುನಿಲಂ ಅವರು, ಇವರು ಮೂಲಭೂತವಾಗಿ PhD ಅಧ್ಯಯನ ಮಾಡಿ ಡಾಕ್ಟರೇಟ್ ಡಿಗ್ರಿ ಪಡೆದಂಥವರು. ಇವರು ಮೂಲಪುರ ಊರು ಗ್ವಾಲಿಯರ್ನವರು, 2 ಸಲ ಮಧ್ಯಪ್ರದೇಶದ ವಿಧಾನಸಭೆಗೆ ಆಯ್ಕೆಯಾದಂಥವರು ಮತ್ತು ಬಹಳ ದೊಡ್ಡ ರೈತ ಆಂದೋಲನವನ್ನು ಕಟ್ಟಿ ಬೆಳೆಸಿ ಇವತ್ತು ಮಧ್ಯಪ್ರದೇಶದಲ್ಲಿ ಒಂದು ಪರಿವರ್ತನೆಯಿಂದ ತಂದಂಥವರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಲೋಕಸಭಾ ಚುನಾವಣೆಗಿಂತ ಮುಂಚೆ 200 ಸಂಘಟನೆಗಳು, ರೈತ ಸಂಘಟನೆಗಳು ಸೇರಿ ಒಕ್ಕೂಟನ ಮಾಡಿ ಆ ಒಕ್ಕೂಟದ ಸಂಚಾಲಕರಾಗಿ ಕೆಲಸ ಮಾಡಿ ದೆಹಲಿಯಲ್ಲಿ ಎಲ್ಲ ಪಕ್ಷದವರನ್ನು ಒಂದೇ ವೇದಿಕೆ ಮೇಲೆ ತಂದು ಕಾರ್ಯಕ್ರಮವನ್ನು ಮಾಡಿದಂಥ ಶ್ರೇಯಸ್ಸು ಡಾಕ್ಟರ್ ಸುನಿಲಂ ಅವರಿಗೆ ಹೋಗ್ತದೆ. ಮಿತ್ರರು, ಸಮಾಜವಾದಿ ವಿಚಾರ ಯಾತ್ರ ಸಮಾಜವಾದಿ ಸಮಾಗಮ ದ್ವಾರ ತಯ ಕಿಯಾ ಗಯಾ. ಸಮಾಜವಾದಿ ಸಮಾಗಮ ಅಭಿ 4 ಸಾಲ ಪೆಹಲೆ ದೇಶ ಕೆ ಬಹುತ್ ಬಡೆ ನೇತಾ, ವಯೋವೃದ್ಧ ನೇತಾ ಡಾಕ್ಟರ್ ಜಿ ಜಿ ಪಾರೀಖ್ ಸಂರಕ್ಷಣ ಮೇ ಪೂನಾ ಮೇ ಬಂಬೈ ಮೇ ಬನ್ನಾ ಥಾ ಔರ್ ಸಮಾಜವಾದಿ ಸಮಾಗಮ ಕಾ ಉದ್ದೇಶ ಥಾ ಕಿ ದೇಶ ಕೆ ಸಮಾಜವಾದಿ ವಿಚಾರಧಾರಾ ಕೋ ಫೈಲಾನಾ, ಸಮಾಜವಾದಿ ಪುರುಖೋ ಕೋ ಕೆ ಬಾರೇ ಮೇ ಲೋಗೋ ಕೋ ಬತಾನಾ ಔರ್ ದೇಶ ಕಿ ಜೊ ಸಮಸ್ಯಾಯೇ ಹೈ ಜಿನ್ಕೆ ಬಾರೇ ಮೇ ಕೋಯ್ ಭೀ ರಾಜನೈತಿಕ ದಲ್ ಅಸ್ಪಷ್ಟ ರೂಪ ಸೆ ಅಪ್ನಾ ರುಖ ನಹೀ ಅಪ್ನಾತಾ ಹೈ ಅಪ್ನೆ ವೋಟ್ ಕೆ ಲಾಲಚ ಮೇ, ತೊ ಕಮ್ ಸೆ ಕಮ್ ಸಮಾಜವಾದಿ ಸಮಾಗಮ ಉನ್ ವಿಚಾರಧಾರಾಓ ಕೆ ಅನುರೂಪ ಅಪ್ನಾ ಸ್ಟ್ಯಾಂಡ್ ಬನಾ ರಖೆ ಔರ್ ಸಮಾಜವಾದಿ ಲೋಗೋ ಕೆ ಬೀಚ್ ಮೇ ಸಮಾಜವಾದಿ ಲೋಗೋ ಕೋ, ಗಾಂಧಿವಾದಿ ಲೋಗೋ ಕೋ ಭೀ, ಅಂಬೇಡ್ಕರ್ ವಾದಿಯೋ ಕೋ ಭೀ, ಇನ್ ಸಬ್ಕೋ ಇಕಟ್ಟಾ ಕರ್ನೆ ಕಾ ಏಕ್ ಪ್ಲೇಟ್ಫಾರ್ಮ್ ಹಮಲೋನೆ ಸಮಾಜವಾದಿ ಸಮಾಗಮ ಬನಾಯಾ. ಔರ್ ಸಮಾಜವಾದಿ ಸಮಾಗಮ ನೆ ಅಪ್ನೆ ಇಂದೋರ್ ಕೆ ಅಧಿವೇಶನ್ ಮೇ ಔರ್ ಬ್ಯಾಂಗ್ಲೋರ್ ಕೆ ಅಧಿವೇಶನ್ ಮೇ
तय किया कि देश में भारत यात्रा करनी चाहिए, इसलिए कि आज की तारीख में केंद्र की सरकार जिस तरह से मनमाने ढंग से निर्णय ले रही है, ऐसे ऐसे कानून बना रही है जिससे देश टूटने के कगार पे है, ऐसे ऐसे कानून बना रही है को सिविल वार की ओर देश को ले जाना चाहती है, तो इनसे निपटने के लिए पूरे देश में यात्रा करके देश के नौजवानों को समाजवादी विचारधारा, समाजवादी आंदोलन, स्वतंत्रता आंदोलन के बारे में बताना और उनको सत्याग्रह के लिए तैयार करना। पिछले 20-25 वर्षों में अन्याय के खिलाफ लोगों ने लड़ना बंद कर दिया है और इसीलिए ये सरकारें किसी के वश में नहीं रह गई हैं, उनको अपने जनता का भी कोई ख्याल नहीं है। इसलिए हम लोग चाहते हैं कि गांधी के अहिंसा के रास्ते पे चल कर के ही इन लोगों से निपटा जा सकता है और उसके लिए देश में सत्याग्रहियों को तैयार करना बहुत ज़रूरी है। इसी उद्देश्य के साथ हम लोग इस यात्रा को 30 जनवरी मार्च से, जैसा बी आर पाटिल ने बताया, हमने वहाँ शुरू किया और आज हम आपके कर्नाटक में हैं। हमने इस बीच में जो इस यात्रा को मुख्य रूप से जो सपोर्ट मिल रहा है वो राष्ट्र सेवा दल श्री गणेश देवी जी, जो आपके धारवाड़ के हैं, धारवाड़ में रहते हैं नहीं यहाँ के, उनका पूरा आशीर्वाद है उनके सहयोग से। हिंद मजदूर सभा जो इस देश की सबसे बड़ी ट्रेड यूनियन है, HMS, उनका सपोर्ट मिला है और NAPM जिसकी नेता मेधा पाटकर हैं उनका पूरा सपोर्ट है। इसके अलावा फैक्टर जो चुनाव सुधारों में काम करता है उनका पूरा सपोर्ट मिला है। सम्मानित साथियों, आपसे दो तीन बातें कहना चाहता हूं। पहली बात ये कि हम इस पूरी यात्रा के दौरान हमने अब तक 90 मीटिंग्स किए हैं, जिसमें से 30 मीटिंग्स वो शाहीन बाग की मीटिंग्स हैं जहां पर अनिश्चितकालीन धरना महिलाओं के द्वारा नागरिकता संशोधन कानून को रद्द करने की मांग को लेकर के किया जा रहा है। आपके माध्यम से पहली हम कर्नाटका के नागरिकों से अनुरोध करना चाहते हैं कि वे NPR की प्रोसेस में भाग ना लें, अपना नाम दर्ज ना कराएं और अपने दस्तावेज ना दिखाएं, क्योंकि सरकार, अब तक सरकार ने वो डायलॉग सबसे करती है लेकिन आंदोलनकारियों से वो डायलॉग करने को तैयार नहीं है। प्रधानमंत्री के पास में अमेरिका के राष्ट्रपति मिस्टर ट्रंप के साथ डायलॉग करने का वक्त है लेकिन करोड़ों आंदोलनकारियों के साथ में बात करने का वक्त नहीं है। अभी जो अमेरिका के प्रेसिडेंट आ रहे हैं उनकी सुरक्षा के ऊपर 120 करोड़ रुपए खर्च किए जा रहे हैं, ये टैक्सपेयर्स मनी का दुरुपयोग है। समाजवादी समागम, हम सब लोग उसको अपव्यय मानते हैं, उसका विरोध करते हैं। अखबारों ने छापा है कि जितनी वहाँ पर झुग्गे झोपड़ियाँ हैं उन सबको वहाँ से हटाया गया है क्योंकि अमेरिका के राष्ट्रपति आ रहे हैं। मैं उल्लेख करना चाहता हूँ कि आपके यहाँ पर बेलगांव में 1924 में गांधी जी आए थे और वही गांधी जी जब वाराणसी के अंदर गए और राजा महाराजाओं की मीटिंग में सुरक्षा लगी थी तब उन्होंने कहा था कि बेहतर होता कि आप लोग ना होते, मतलब पुलिस को लेकर के, मतलब राजा महाराजाओं से ये कहने की हिम्मत गांधी जी की उस समय थी। लेकिन ये पूरा देश इस समय बिछा हुआ है उनके लिए। अब जिस तरीके का जो समझौता वो करने वाले हैं वो समझौता 47,000 करोड़ रुपए का समझौता होने वाला है और ये समझौता 15 करोड़ नागरिकों को के ऊपर असर डालेगा। 10 करोड़ डेयरी पैदा करने वाले, डेयरी के दूध प्रोडक्ट को पैदा करने वाले लोग, 5 करोड़ जो पोल्ट्री फार्मिंग में लगे हैं। अभी 67% का टैक्स लगता है और ये जो समझौता हो जाएगा, इस समझौते के बाद में वो टैक्स को मिनिमाइज किया जाएगा या ख़त्म किया जाएगा।
जिसका परिणाम होगा कि जो डेयरी इंडस्ट्री है और पोल्ट्री इंडस्ट्री है वो पूरी तरीके से बर्बाद हो जाएगी। और इसलिए जब प्रेसिडेंट आ रहे हैं, देश के किसान संगठन उनका विरोध कर रहे हैं, हम कर्नाटका के किसान संगठनों से भी अनुरोध करते हैं कि जो खतरा है आरसीईपी का समझौता केंद्र सरकार करने वाली थी लेकिन उसका विरोध हुआ और वो समझौता नहीं हो पाया, लेकिन अगर ये समझौता हो गया तो 15 करोड़ किसानों की रीढ़ टूट जाएगी, आर्थिक हालत चरमरा जाएगी और इसलिए हम उसका विरोध करते हैं। इसके अलावा इस पूरी यात्रा के अंदर हमारा कहना यह है कि इस समय मुख्य मुद्दा बेरोजगारी का है। पिछले 5 साल में 3,65,00,000 जो रोजगार से लगे लोग थे वो बेरोजगार हो गए हैं 7 सेक्टर्स के अंदर, और 1.5 करोड़ नए बेरोजगार हर साल आते हैं। कुल मिलाकर के 15 करोड़ बेरोजगारों को काम देने की ज़रूरत है, जो सरकार की प्राथमिकता होनी चाहिए थी। सरकार ने एक तरफ 70,000 करोड़ रुपया रोजगार गारंटी 100 दिन का काम देने के लिए पूरे देश को दिया, दूसरी तरफ नागरिकता संशोधन कानून के तहत जो नागरिकता कार्ड बनना है उसके लिए 70,000 करोड़ का एस्टिमेट है। मतलब यह है सरकार ने नोटबंदी लागू करके, जीएसटी लागू करके, धारा 370 लागू करके और अब नागरिकता संशोधन कानून ला करके इस देश की अर्थव्यवस्था को पूरी तरीके से नष्ट कर दिया है। 9 और 10% की जो इकोनॉमिक ग्रोथ थी वो घट करके 2.5 से लेके 4% के ऊपर आ गई है, और इसलिए उसे रिवाइव करने के लिए ज़रूरी है कि ये सब जो विवाद के मसले हैं वो विवाद के मसले सरकार ना उठाए। और इसलिए हम सरकार से मांग करते हैं कि वो सेंसस अगर कराना चाहती है, हम लोग चाहते हैं कि देश के अंदर सेंसस हो, लेकिन सेंसस तब तक लोग कोऑपरेट नहीं करेंगे सेंसस में जब तक कि एनपीआर का मसला, एनआरसी का मसला, सीए का मसला हल नहीं हो जाता। मैं लोकल 3 मुद्दों के ऊपर आपसे कहना चाहता हूं। समाजवादी समागम की ओर से आपके बेलगांव में जो यहां पर वसवराज बोमई जी हैं, उन्होंने महादाय जो रिवर डिस्प्यूट है उसको 24 घंटे में हल करने की बात उन्होंने कही थी, लेकिन जब से वो मंत्री बने हैं तब से उन्होंने इस समस्या को हल करने को लेकर के कोई कदम नहीं उठाया है। हम चाहते हैं कि वो जल्दी से जल्दी इस विवाद को हल करने की दिशा में कदम उठाएं। किसान संगठन के साथ जुड़ा होने के नाते मैं ये भी मांग करना चाहता हूं कि यहाँ बहुत बड़े पैमाने पर किसानों की फसलों का नुकसान हुआ है, करोड़ों रुपए की फसलें खराब हुई हैं। सरकार ने 10,000 रुपये जो देने की बात कही थी वो भी सभी किसानों को आज तक नहीं मिला है, और फसल बीमा को लेकर के तमाम घोषणाएं हमारे प्रधानमंत्री करते रहे लेकिन वो फसल बीमा भी किसानों को नहीं मिला है, वो अविलंब उसका भुगतान किया जाना चाहिए। और तीसरी बात ये कि जो शुगर फैक्ट्रीज हैं, सोवरन शुगर फैक्ट्री या भाग्यलक्ष्मी शुगर फैक्ट्री, उसके सैकड़ों करोड़ रुपया किसानों का देनदारी बाकी है, और हम ये मांग करते हैं कि उनका गन्ना किसानों को उनकी बकाया राशि दी जानी चाहिए। और अभी जो रेट दिया जा रहा है 2700 रुपये क्विंटल का वो बहुत कम है, 4,000 रुपये क्विंटल किसानों को दिया जाए। ये बातें मैं इस प्रेस कॉन्फ्रेंस के माध्यम से समाजवादी समागम की ओर से, हम सब की ओर से आपके सामने रखना चाहता हूँ। धन्यवाद।